ಜನರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಿ ಎಂದು ಶಾಸಕ ಮಹದೇವಪ್ಪ ಯಾದವಾಡ್ ರಾಮದುರ್ಗ ತಾಲೂಕಿನ ನೆರೆ ಪೀಡಿತ ಪ್ರದೇಶ ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ನೆರೆ ಹಾವಳಿ ನಿರ್ವಹಣೆಗೆ ಸಾಕಷ್ಟು ಸರ್ಕಾರ ಅನುದಾನ ಬಿಡುಗಡೆ ಮಾಡುವ ಭರವಸೆ ನೀಡಿದೆ. ರಾಮದುರ್ಗ ನಗರ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಶಾಸಕ ಮಹದೇವಪ್ಪ ಯಾದವಾಡ್ ಹಾಗೂ ತಾಲೂಕಾ ದಂಡಾಧಿಕಾರಿಗಳು ಮತ್ತು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಪೊಲೀಸ್ ಅಧಿಕಾರಿಗಳಾದ ಡಿವೈಎಸ್ಪಿ ಇಂದು ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದ್ದಾರೆ. ಈ ಸಭೆಯಲ್ಲಿ ಮಲಪ್ರಭಾ ನದಿ ಹರಿವು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕಾರಣ ಎಲ್ಲಾ ಅಧಿಕಾರಿಗಳು ರಜೆಯನ್ನು ಹಾಕದೆ ಕೆಲಸದಲ್ಲಿ ತೊಡಗಬೇಕು ಎಂದು ಕಟ್ಟೆಚ್ಚರ ಮಾಡಲಾಗಿದೆ. ಇನ್ನು ತಾಲೂಕಿನ ತಹಸೀಲ್ದಾರರಿಗೆ ಫುಲ್ ಪವರ್ ಕೊಡಲಾಗಿದೆ. ಪ್ರಾಣಹಾನಿಯಾಗದೆ ಹಾಗೆ ನೋಡಿಕೊಳ್ಳಲು ಎಚ್ಚರಿಕೆಯನ್ನು ನೀಡಿದ್ದಾರೆ. ಯಾವ ಆಡಿನಾಗೆ ರಸ್ತೆ ಎತ್ತಿರ್ತೈತಿ ಮನೆಗಳು ಎಷ್ಟು ಅದಕ್ಕೆ ಪರ್ಯಾಯ ಎಷ್ಟು ಎಷ್ಟು ಮಂದಿಗೆ ಅದನ್ನು ವಿಶೇಷ ಗೌರವಿಸಿ ನಮ್ಮ ತಹಸೀಲ್ದಾರ ತಿಳಿಸ್ಕೊಟ್ಟೆ. ಆ ಪ್ರಕಾರ ತಹಸೀಲ್ದಾರಿಗೆ ಕಾರಣ ತಹಸೀಲ್ದಾರಿಗೆ ಹೇಳುತ್ತೆ ಅದಕ್ಕೆ ಕೆಲಸ ಮಾಡಬೇಕು. ಯಾಕಂದ್ರೆ ನಾನು ಬರೀ ಮಾತಾಡೋಣ ತಹಸೀಲ್ದಾರ ದೊಡ್ಡಬೇಡ ಅದಕ್ಕೆ ಇಲ್ಲಿಗೆಲ್ಲ ತಹಸೀಲ್ದಾರ ಬೇಕಾಗಬೇಕು ಅದಕ್ಕೆ ಅಷ್ಟೇ ಅಲ್ಲದೆ ಗಂಜಿ ಕೇಂದ್ರ ಹಾಗೂ ಕಾಳಜಿ ಕೇಂದ್ರದ ಬಗ್ಗೆ ಚರ್ಚೆ ಮಾಡಿದರು. ಎಲ್ಲಾ ನೋಡಲ್ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಯ ಹಾಗೂ ಹೆಸ್ಕಾಂ ಮತ್ತು ಪಿಡಬ್ಲ್ಯೂಡಿ ಅಧಿಕಾರಿಗಳು ರಸ್ತೆ ಸರಿ ಮಾಡಬೇಕು ಹಾಗೂ ವಿದ್ಯುತ್ ಸಂಪರ್ಕದ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದು ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಲ್ಲ ತಾಲೂಕಾ ಅಧಿಕಾರಿ ವರ್ಗದವರೇ, ಇವತ್ತು ನನ್ನ ಹೆಸ್ಕಾಂ ಹೇಳಿಕೆಯಲ್ಲಿ ಕಳೆದ ವರ್ಷ 4802 ಕಂಬಗಳು 400 ಟ್ರಾನ್ಸ್ಫಾರ್ಮರ್ಗಳು ಬಿದ್ದು ಸಂಪೂರ್ಣ ನಾಶ ಆಗಿದ್ದವು. ಈ ವರ್ಷ ಕೂಡ ಮಳೆ ಬಂದಿದೆ. ಈಗಾಗಲೇ ನಮ್ಮ ಗಮನಕ್ಕೆ ಬಂದಾಗ ಸುಮಾರು 80 ಟ್ರಾನ್ಸ್ಫಾರ್ಮರ್ಗಳು ಮುಳುಗಡೆ ಆಗಿದ್ದಾವೆ. ಸುಮಾರು 280 ಕಂಬಗಳು ಈಗಾಗಲೇ ಬಿದ್ದಿದ್ದಾವೆ. ಸರಿಯಾದ ನಿಖರವಾದ ಮಾಹಿತಿ ನೀರು ಬಿಡುವುದರಿಂದ ಗೊತ್ತಾಗ್ತಾ ಇಲ್ಲ. ಅದು ಸಹ ನಮ್ಮ ಸಿಬ್ಬಂದಿ ಈಗಾಗಲೇ ಅಲರ್ಟ್ ಆಗಿದ್ದಾರೆ, ಎಲ್ಲ ಕಡೆ ನಿಯೋಜನೆ ಮಾಡ್ತಾ ಇದೆ. ಸಕಾಲದಲ್ಲಿ ಸರ್ವೆ ಮಾಡಿ ಅದರ ಏನು ವರದಿಯನ್ನು ಸನ್ಮಾನ್ಯ ಶಾಸಕರಿಗೂ ಹಾಗೂ ತಾಲೂಕು ಆಡಳಿತದ ತಹಸೀಲ್ದಾರ್ ಸಾಹೇಬರು ನೀಡಲಾಗುವುದು. ತಕ್ಷಣ ಈ ಸಂದರ್ಭದಲ್ಲಿ ರಾಮದುರ್ಗ ತಹಸೀಲ್ದಾರರಾದ ಗಿರೀಶ ಸ್ವಾದಿ, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಆರ್ವಿ ದೇಶಪಾಂಡೆ ಸೇರಿದಂತೆ ಇನ್ನಿತರರು ಇದೇ ವೇಳೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಸುರೇಶ್ ಗಿಂಜಾಳಿ, ಎಸ್9 ಟಿವಿ, ರಾಮದುರ್ಗ.